ನೀವು ಮಾಸಿಕ ಠೇವಣಿ ಯೋಜನೆಗಳ ಮೂಲಕ ಉತ್ತಮ ಆದಾಯವನ್ನು ಬಯಸ್ತಾ ಇದ್ರೆ ನಿಮಗೆ ಆರ್ಡಿ ಪಿಪಿಎಫ್ಗಳಂತಹ ಹಲವು ಯೋಜನೆಗಳ ಆಯ್ಕೆಗಳಿವೆ. ಆದರೆ ನೀವು ಒಂದು ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡಲು ಬಯಸ್ತಾ ಇದ್ರೆ ಪೋಸ್ಟ್ ಆಫೀಸ್ ಎಫ್ ಡಿ ಹೂಡಿಕೆ ನಿಮ್ಮ ಪಾಲಿಗೆ ಆಯ್ಕೆಯಾಗಿದೆ. ಹಾಗಾದರೆ ಇದು ನಿಮ್ಮ ಹಣವನ್ನು ಹೇಗೆ ದುಪ್ಪಟ್ಟುಗೊಳಿಸುತ್ತದೆ ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ನೀವು ಕೂಡ ಹಣ ಕೂಡಿಸಲು ಯೋಚಿಸ್ತಾ ಇದ್ರೆ ಹಣ ಸಂಗ್ರಹಿಸಿ ಇಡುವ ಬದಲು ಅದನ್ನು ಹೂಡಿಕೆ ಮಾಡಿ. ಹೂಡಿಕೆ ಮಾತ್ರ ನಿಮ್ಮ ಹಣವನ್ನು ವೇಗವಾಗಿ ಬೆಳೆಯುವಂತೆ ಮಾಡುತ್ತೆ. ಆದರೆ ಎಲ್ಲಿ ಹೂಡಿಕೆ ಮಾಡುವುದು ಎಂಬುದೇ ಬಹುದೊಡ್ಡ ಪ್ರಶ್ನೆ. ಈ ವಿಷಯದಲ್ಲಿ ನೀವು ಅಪಾಯವನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿದ್ದರೆ ನಂತರ ನೀವು ಮಾರುಕಟ್ಟೆ ಲಿಂಕ್ ಯೋಜನೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದು. ಆದರೆ ನೀವು ಸುರಕ್ಷಿತ ಹೂಡಿಕೆಯೊಂದಿಗೆ ಉತ್ತಮ ಆದಾಯವನ್ನು ಬಯಸ್ತಾ ಇದ್ರೆ ಸರ್ಕಾರದ ಖಾತರಿ ಯೋಜನೆಯು ಉತ್ತಮ ಆಯ್ಕೆಯಾಗಿದೆ. ಹೌದು, ನೀವು ಮಾಸಿಕ ಠೇವಣಿಗಳೊಂದಿಗೆ ಸ್ಕೀಮ್ ಬಯಸಿದರೆ ನಿಮಗೆ ಆರ್ಡಿ, ಪಿಪಿಎಫ್ ಮುಂತಾದ ಹಲವು ಆಯ್ಕೆಗಳಿವೆ. ಆದರೆ ನೀವು ಒಂದು ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡಲು ಬಯಸ್ತಾ ಇದ್ರೆ ಪೋಸ್ಟ್ ಆಫೀಸ್ ಅವಧಿ ಠೇವಣಿ ಎಂದು ಕರೆಯಲ್ಪಡುವ ಪೋಸ್ಟ್ ಆಫೀಸ್ ಎಫ್ ಡಿ ನಿಮಗೆ ಉತ್ತಮ ಆಯ್ಕೆಯಾಗಿದೆ. ಪ್ರಸ್ತುತ 5 ವರ್ಷಗಳಲ್ಲಿ ಎಫ್ ಡಿ ಮೇಲಿನ ಬಡ್ಡಿಯು ಅಂಚೆ ಕಚೇರಿಯಲ್ಲಿ 7.5% ದರದಲ್ಲಿ ಲಭ್ಯವಿದೆ. ಇದು ಪಿಪಿಎಫ್ಗಿಂತ ಹೆಚ್ಚು. ನೀವು ದೀರ್ಘಕಾಲದವರೆಗೆ ಹೂಡಿಕೆ ಮಾಡಿದರೆ ನಿಮ್ಮ ಮೊತ್ತವನ್ನು ನೀವು ಕೇವಲ 120 ತಿಂಗಳಲ್ಲಿ ಅಂದರೆ 10 ವರ್ಷಗಳಲ್ಲಿ ಡಬಲ್ ಮಾಡಬಹುದು. ಹೂಡಿಕೆ ಹಣ ದುಪ್ಪಟ್ಟು ಆಗೋದು ಹೇಗೆ? ನೀವು 5 ಲಕ್ಷ ರೂಪಾಯಿಗಳನ್ನು ಪೋಸ್ಟ್ ಆಫೀಸ್ ಎಫ್ ಡಿಯಲ್ಲಿ 5 ವರ್ಷಗಳವರೆಗೆ ಅಂದರೆ 60 ತಿಂಗಳವರೆಗೆ ಠೇವಣಿ ಮಾಡುತ್ತೀರಾ ಅಂತ ಭಾವಿಸೋಣ. ನಂತರ 5 ವರ್ಷಗಳಲ್ಲಿ ನೀವು 7.5% ದರದಲ್ಲಿ ಬಡ್ಡಿಯನ್ನು ಪಡೆಯುತ್ತೀರಿ. ಅದು 224,974 ರೂಪಾಯಿ ಆಗಿರುತ್ತೆ. ಈ ರೀತಿಯಾಗಿ ನಿಮ್ಮ 5 ಲಕ್ಷ ರೂಪಾಯಿಗಳು 5 ವರ್ಷದಲ್ಲಿ 724,974 ರೂಪಾಯಿಗಳಾಗಿರುತ್ತೆ. ಆದರೆ ನೀವು ಆ ಮೊತ್ತವನ್ನು ಹಿಂಪಡೆಯದೆ ಅದನ್ನು ನೀವು ಅದರ ಎಫ್ ಡಿಯನ್ನು ಮತ್ತೆ 5 ವರ್ಷಗಳವರೆಗೆ ಮುಂದುವರಿಸಿಕೊಂಡು ಹೋಗಬೇಕು. 1-3 ವರ್ಷಗಳ ಎಫ್ ಡಿ ಮೇಲಿನ ಬಡ್ಡಿ. ಪೋಸ್ಟ್ ಆಫೀಸ್ ಎಫ್ ಡಿಯಲ್ಲಿ ನೀವು ಕೇವಲ 5 ವರ್ಷಗಳ ಸ್ಥಿರ ಠೇವಣಿ ಆಯ್ಕೆಯನ್ನು ಪಡೀತೀರಿ. ಅಂದರೆ ನೀವು 1, 2, 3 ಮತ್ತು 5 ವರ್ಷಗಳವರೆಗೆ ಎಫ್ ಡಿ ಆಯ್ಕೆಗಳನ್ನು ಆಯ್ದುಕೊಳ್ಳಬಹುದು. ವರ್ಷಕ್ಕೆ ಅನುಗುಣವಾಗಿ ನಿಮ್ಮ ಬಡ್ಡಿದರವು ಬದಲಾಗುತ್ತೆ. ಪ್ರಸ್ತುತ 1 ವರ್ಷದ ಎಫ್ ಡಿ ಠೇವಣಿ ಮೇಲೆ 6.9%, 2 ವರ್ಷಕ್ಕೆ ನಿಗದಿಗೊಳಿಸಿದರೆ 7%, 3 ವರ್ಷಕ್ಕೆ ನಿಗದಿಗೊಳಿಸಿದರೆ 7%, ಹಾಗೂ 5 ವರ್ಷಕ್ಕೆ ನಿಗದಿಪಡಿಸಿದರೆ 7.5% ಬಡ್ಡಿಯನ್ನು ಪಡೆಯಬಹುದು. ನೀವು ಎಫ್ ಡಿಯನ್ನು ಪ್ರಾರಂಭಿಸುವ ಬಡ್ಡಿದರದಲ್ಲಿ ಅದೇ ದರದಲ್ಲಿ ನೀವು ಮುಕ್ತಾಯದ ಮೇಲೆ ಮೊತ್ತವನ್ನು ಪಡೆಯುತ್ತೀರಿ. ನೀವು ಇಂದು 5 ವರ್ಷಗಳ ಎಫ್ ಡಿಯಲ್ಲಿ ಹೂಡಿಕೆ ಮಾಡಿದರೆ 5 ವರ್ಷಗಳ ನಂತರ ನಿಮಗೆ ಕೇವಲ 7.5% ಬಡ್ಡಿ ಸಿಗುತ್ತೆ. ಈ ಮಧ್ಯೆ ಬಡ್ಡಿದರದ ಮೇಲೆ ಅದು ನಿಮ್ಮ ಎಫ್ ಡಿ ಮೇಲೆ ಪರಿಣಾಮ ಬೀರೋದಿಲ್ಲ. ಆದರೆ 5 ವರ್ಷಗಳ ನಂತರ ನೀವು ನಿಮ್ಮ ಎಫ್ ಡಿಯನ್ನು ನವೀಕರಿಸಿದಾಗ ಆ ಸಮಯದಲ್ಲಿ ಚಾಲ್ತಿಯಲ್ಲಿರುವ ಬಡ್ಡಿದರದ ಪ್ರಕಾರ ನೀವು ಬಡ್ಡಿಯನ್ನು ಪಡಿತೀರಿ. ಇದು ಸ್ವಲ್ಪ ಹೆಚ್ಚು ಅಥವಾ ಕಡಿಮೆ ಇರಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.